ನಮಸ್ಕಾರ ಸ್ನೇಹಿತರಿ ಅಪಾಜ್ ಅಕಾಡೆಮಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತರ ಬಗ್ಗೆ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳೋಣ ನಾನು ತೇಜಸ್ವಿನಿ ಜೆ ಅಂತ ಹೇಳ್ತಾ ಪೊಲೀಸ್ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಿಶೇಷ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಬ್ಯಾಂಡ್ ಹುದ್ದೆಗಳನ್ನು ಕಾಲ್ ಮಾಡಲಾಗಿದೆ ಸೊ ಎರಡು ಸಾವಿರದ ಆರುನೂರ ಎಪ್ಪತ್ತೆರಡು ಒಟ್ಟು ಹುದ್ದೆಗಳನ್ನು ಕಾಲ್ ಮಾಡಲಾಗಿದ್ದು ಕೇವಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಯನ್ನು ಹೊಂದಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಪರೀಕ್ಷೆಗಳಿಗೆ ಅಪ್ರಿ ಅಪಿಯರ್ ಆಗಬಹುದಾಗಿದೆ ಹಾಗಾಗಿ ಈ ಒಂದು ಹುದ್ದೆಗಳ ಒಂದು ಬೆಸ್ಟ್ ಚಾನ್ಸನ್ನು ಯಾರು ಉಪಯೋಗ ಮಾಡ್ಕೊಳ್ಬಹುದು ಏನೆಲ್ಲ ಡೀಟೇಲ್ಸ್ಗಳು ಈ ನೋಟಿಫಿಕೇಷನಲ್ಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಒಟ್ಟು ಎರಡು ಸಾವಿರದ ಆರುನೂರ ಎಪ್ಪತ್ತೆರಡು ಹುದ್ದೆಗಳು ಕಾಲಾಗಿದ್ದು ವಿದ್ಯಾರ್ಥಿ ಏನಿದೆ ಆಮೇಲೆ ಅರ್ಜಿಯ ವಿಧಾನ ಯಾವ ರೀತಿಯಾಗಿದೆ ಸಂಬಳ ಏನು ಸಿಗುತ್ತೆ ಪರೀಕ್ಷೆಯ ವಿಧಾನ ಯಾವ ರೀತಿಯಾಗಿದೆ ಆಮೇಲೆ ಪಠ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋಗುದ್ದಕ್ಕೂ ಚರ್ಚಿಸುವ ಸೊ ಒಟ್ಟು ಎರಡು ಸಾವಿರದ ಆರುನೂರ ಎಪ್ಪತ್ತೆರಡು ಹುದ್ದೆಗಳಲ್ಲಿ ವಿಶೇಷ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತು ಪೋಸ್ಟ್ಗಳಿವೆ ಆಮೇಲೆ ಬ್ಯಾಟ್ಸ್ಮನ್ ಸಾರಿ ವ್ಯಾನ್ಸ್ ಮನ್ ಎರಡುನೂರ ಐವತ್ತೆರಡು ಹುದ್ದೆಗಳಿವೆ ಆಮೇಲೆ ವಿದ್ಯಾರ್ಥಿ ಕೇವಲ ಎಸ್ ಎಸ್ ಎಲ್ ಸಿ ಮಾತ್ರ ಆಗಿರತ್ತೆ ನೆಕ್ಸ್ಟ್ಲಿ ವಿದ್ಯಾರ್ಥಿ ಗೊತ್ತಾಯಿತು ನಮಗೆ ಅರ್ಜಿ ವಿಧಾನವನ್ನ ನೋಡೋದಾದ್ರೆ ಅರ್ಜಿ ವಿಧಾನ ಆನ್ಲೈನ್ ನ ಮೂಲಕ ನಾವು ಅರ್ಜಿ ಸಲ್ಲಿಸಬೇಕಾಗಿದೆ ಸೊ ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ತರಿಂದ ಅರ್ಜಿಗಳು ಪ್ರಾರಂಭ ಇರುತ್ತೆ ಅಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಹದಿನೈದು ಜೂನ್ ಎರಡ್ ಸಾವಿರದ ಇಪ್ಪತ್ತರವರೆಗೆ ನಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಸಿಗುವಂತಹ ಈ ಹುದ್ದೆಗಳಿಗೆ ಸಿಗುವಂತಹ ಸಂಬಳ ಇಪ್ಪತ್ತೊಂದು ಸಾವಿರ ರೂಪಾಯಿಗಳು ಆಗಿದೆ ಹಾಗಾದರೆ ಪರೀಕ್ಷಾ ವಿಧಾನ ಯಾವ ರೀತಿಯಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದಾದ್ರೆ ಮೊದಲಿಗೆ ದೈಹಿಕ ಪರೀಕ್ಷೆ ಇರುತ್ತೆ ನಂತರ ಲಿಖಿತ ಪರೀಕ್ಷೆ ಇರುತ್ತೆ ಅದಾದ ಮೇಲೆ ವೈದ್ಯಕೀಯ ಪರೀಕ್ಷೆ ಇರುತ್ತೆ ಸ್ನೇಹಿತರೆ ಆಲ್ರೆಡಿ ಸಿವಿಲ್ ಪೊಲೀಸಲ್ಲಿ ಮೊದಲಿಗೆ ಲಿಖಿತ ಪರೀಕ್ಷೆ ಆದ ನಂತರ ದೈಹಿಕ ಪರೀಕ್ಷೆ ಅನ್ನುವಂಥದ್ದನ್ನು ಕ್ಲಾರಿಫೈ ಮಾಡಿದೆ ಸರ್ಕಾರ ಮೊದಲಿಗೆ ಲಿಖಿತ ಪರೀಕ್ಷೆ ಇರುತ್ತೆ ಅದಾದ ಮೇಲೆ ದೈಹಿಕ ಪರೀಕ್ಷೆ ಇರುತ್ತೆ ಸೊ ಕೆ ಎಸ್ ಆರ್ ಪಿಯಲ್ಲಿಯೂ ಕೂಡ ಅದನ್ನೇ ಅಳವಡಿಕೆ ಮಾಡಿಕೊಳ್ಬೇಕು ಅಂಥೇಳಿ ಕರಡನ್ನು ಕೂಡ ಆಲ್ರೆಡಿ ಸರ್ಕಾರ ಸಲ್ಲಿಸಿದ್ದಾಗಿದೆ ಆದರೆ ಅದು ಇನ್ನೂ ಅಂತಿಮ ಆಗಿಲ್ಲ ಇದರ ಡಿಟೇಲ್ ನೋಟಿಫಿಕೇಷನ್ ಬಂದ ನಂತರ ಅದರ ಸಂಪೂರ್ಣ ಮಾಹಿತಿ ನಮಗೆ ಸಿಗುತ್ತೆ ಸೊ ಅಲ್ಲಿವರೆಗೂ ಕೂಡ ದೈಹಿಕ ಪರೀಕ್ಷೆ ಇರುತ್ತೆ ಲಿಖಿತ ಪರೀಕ್ಷೆ ಇರುತ್ತೆ ಮತ್ತು ವೈದ್ಯಕೀಯ ಪರೀಕ್ಷೆ ಇರುತ್ತೆ ಸೊ ದೈಹಿಕ ಪರೀಕ್ಷೆಯಲ್ಲಿ ನಾವು ಎಲ್ಲೆಲ್ಲ ಯಾವೆಲ್ಲ ಕ್ರೈಟೇರಿಯಾಗಳನ್ನು ಫುಲ್ಫಿಲ್ ಮಾಡಬೇಕು ಅನ್ನೋದನ್ನು ನೀವು ಕೆ ಎಸ್ ಆರ್ ಪಿ ವೆಬ್ಸೈಟನ್ನು ನೋಡಿದರೆ ಖಂಡಿತವಾಗಿಯೂ ಅದರ ಕಂಪ್ಲೀಟ್ ಡಿಟೇಲ್ಸ್ ನಿಮಗೆ ಸಿಗುತ್ತೆ ಮಹಿಳೆಯರಿಗೆ ಒಂದು ಮಾನದಂಡಗಳಿರುತ್ತೆ ಆಮೇಲೆ ಪುರುಷರಿಗೆ ಒಂದು ಮಾನದಂಡಗಳಿರುತ್ತೆ ಸೊ ಅವುಗಳನ್ನು ಕಂಪ್ಲೀಟಾಗಿ ನೀವು ನೋಡ್ಕೊಳ್ಬಹುದು ನಂತರ ಲಿಖಿತ ಪರೀಕ್ಷೆ ಲಿಖಿತ ಪರೀಕ್ಷೆ ಒಂದು ನೂರು ಅಂಕದ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಹೊಂದಿರುತ್ತೆ ಪ್ರತಿ ಪ್ರಶ್ನೆಗೂ ಕೂಡ ಒಂದು ಅಂಕವನ್ನು ನೀಡಲಾಗಿರುತ್ತೆ ಜೊತೆಗೆ ತಪ್ಪು ಅಂಕಗಳಿಗೆ ಪಾಯಿಂಟ್ ಟು ಫೈವ್ ಅಷ್ಟು ಅಂಕಗಳನ್ನು ಕಡಿತಗೊಳಿಸಲಾಗುತ್ತೆ ಸೊ ಬಿ ಕೇರ್ಫುಲ್ ಇದು ನೆಗೆಟಿವ್ ಅಂಕಗಳನ್ನು ಒಳಗೊಂಡಿರುವಂತಹ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಕೇವಲ ಒಂದು ನೂರು ಪ್ರಶ್ನೆಗಳು ಅದಕ್ಕೆ ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕ ಇರುತ್ತೆ ಜೊತೆಗೆ ಜೀರೋ ಪಾಯಿಂಟ್ ಟು ಫೈವ್ ಅಷ್ಟು ಅಂಕಗಳು ಕಡಿತ ಆಗುತ್ತೆ ಸೊ ತರ್ಡ್ ಸ್ಟೆಪ್ ಏನಪ್ಪ ಅಂತಂದ್ರೆ ವೈದ್ಯಕೀಯ ಪರೀಕ್ಷೆ ಸೊ ಅಲ್ಲಿ ನಿಮ್ಮ ದೃಷ್ಟಿ ಶ್ರವಣ ಇತ್ಯಾದಿಗಳನ್ನು ಪರೀಕ್ಷೆ ಮಾಡಲಾಗತ್ತೆ ಸೊ ಈ ಮೂರು ಕ್ರೈಟೇರಿಯಾಗಳನ್ನು ನಾವು ಫುಲ್ಫಿಲ್ ಮಾಡಿದ ನಂತರ ನಿಮಗೆ ರಿಸ ನೇಮಕಾತಿಯಲ್ಲಿ ಭರ್ತಿ ಆಗಲಿಕ್ಕೆ ಅವಕಾಶಗಳು ಇರುತ್ತೆ ನಂತರ ಈ ಪರೀಕ್ಷೆಗೆ ಏನನ್ನ ಒಳಗೊಂಡಿರುತ್ತೆ ನೂರು ಅಂಕದ ಪ್ರಶ್ನೆ ಅಂತ ಕೇಳೋದಾದ್ರೆ ಇತಿಹಾಸ ಅದರಲ್ಲಿ ಕರ್ನಾಟಕದ ಇತಿಹಾಸ ಮತ್ತು ಭಾರತದ ಇತಿಹಾಸ ಜೊತೆಗೆ ಆ ಒಂದು ಪ್ರತಿ ಪಾಡ್ನ ಮೇಲೆ ಇಂತಿಷ್ಟು ಅಂಕಗಳು ಅಂತೇಳಿ ನಿಗದಿಯಾಗಿರುತ್ತೆ ಫಾರ್ ಎಕ್ಸಾಂಪಲ್ ಕರ್ನಾಟಕದ ಇತಿಹಾಸ ಮತ್ತು ಭಾರತ ಇತಿಹಾಸ ಕೂಡಿಸಿ ಟೋಟಲಿ ನಮ್ಮ ಸ್ವತಂತ್ರ ಸಂಗ್ರಾಮ ಅದರಿಂದ ಹಿಡ್ಕೊಂಡು ಹದಿನೈದರಿಂದ ಇಪ್ಪತ್ತು ಅಂಕಗಳು ಖಚಿತವಾಗಿ ಇದರಿಂದ ಬರುತ್ತೆ ಸೊ ಇದಕ್ಕೆ ಯಾವ್ಯಾವ ಪುಸ್ತಕಗಳನ್ನು ಓದಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋ ಮೂಲಕವಾಗಿ ನಿಮಗೆ ಕೊಡುವ ಪ್ರಯತ್ನವನ್ನು ಮಾಡ್ತೀನಿ ಸೊ ಟಿಲ್ ದೆನ್ ಇತಿಹಾಸ ಅದರಲ್ಲಿ ಕರ್ನಾಟಕದ ಇತಿಹಾಸ ಮತ್ತು ಭಾರತದ ಇತಿಹಾಸ ಓದಬೇಕು ವೆರಿ ಸ್ಪೆಷಲಿ ಕರ್ ಭಾರತದ ಸ್ವತಂತ್ರ ಸಂಗ್ರಾಮ ಏನಿದೆಯಲ್ಲ ಅದನ್ನು ನೀವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಸೊ ಒನ್ ಲೈನರ್ ಹಿಡ್ಕೊಂಡು ಯಾವುದೇ ಅಂಕ ಹೋಗದಂತೆ ಇಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ವಿದ್ಯಾರ್ಥಿಗಳು ಅದಾದ ಮೇಲೆ ಭೂಗೋಳ ಕರ್ನಾಟಕದ ಭೂಗೋಳ ಭಾರತದ ಭೂಗೋಳ ಪ್ರಾಕೃತಿಕ ಭೂಗೋಳ ಸೊ ಇದರಲ್ಲಿ ಎನ್ ಐದರಿಂದ ಹತ್ತು ಅಂಕಗಳು ಖಚಿತವಾಗಿ ಬರುತ್ತೆ ಸೊ ಇದಕ್ಕೂ ಕೂಡ ಪುಸ್ತಕಗಳ ಲಿಸ್ಟ್ ಆಮೇಲೆ ಕೊಡ್ತೀನಿ ಸೊ ಆ ಪುಸ್ತಕಗಳನ್ನ ಓದ್ಕೊಳ್ಬೇಕಾಗತ್ತೆ ಸೊ ಭೂಗೋಳದ ಮೇಲೇನು ಕೂಡ ಪ್ರಶ್ನೆಗಳು ವಿಜ್ಞಾನ ಸಾಹಿತ್ಯ ವಿಜ್ಞಾನದಲ್ಲಿ ನೀವು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥ ಅಂಶಗಳನ್ನು ಓದಿಕೊಳ್ಬೇಕಾಗತ್ತೆ ಸಾಹಿತ್ಯವನ್ನು ಓದ್ಕೊಳ್ಬೇಕಾಗತ್ತೆ ಸಾಹಿತ್ಯದಲ್ಲಿ ಅತಿ ಮುಖ್ಯವಾದಂತಹ ಅಂಶಗಳನ್ನು ಕೂಡ ಕೇಳಲಾಗತ್ತೆ ಆಮೇಲೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಶೇಷ ಅಂಶಗಳನ್ನು ಫಾರ್ ಎಕ್ಸಾಂಪಲ್ ರೆಪೋ ರೇಟ್ ರಿವರ್ಸ್ ರೆಪೋ ರೇಟ್ ಆಮೇಲೆ ಬಿ ಆರ್ ಬಿ ಐ ಆರ್ ಬಿ ಐನ ಪಾಲಿಸೀಸ್ಗಳು ಇದರ ಬಗ್ಗೆ ಗಮನವನ್ನು ಹರಿಸ್ಬೇಕಾಗತ್ತೆ ನಂತರ ಕಂಪ್ಯೂಟರ್ ಕಂಪ್ಯೂಟರ್ ಜ್ಞಾನ ಅತ್ಯಂತ ಅವಶ್ಯಕ ಸೊ ಬೇಸಿಕ್ ಕಂಪ್ಯೂಟರ್ಸ್ ಏನಿದೆ ಸೊ ಅದರ ಬಗೆಗೆ ಪ್ರಶ್ನೆಗಳು ಬರುತ್ತೆ ನಂತರ ಮಾನಸಿಕ ಸಾಮರ್ಥ್ಯ ಸೊ ಮಾನಸಿಕ ಸಾಮರ್ಥ್ಯವನ್ನು ನಾವು ಕಡೆಗಣನೆ ಮಾಡುವಂತೆಯೇ ಇಲ್ಲ ಸೊ ಅದರ ಮೇಲೆಯೂ ಕೂಡ ಪ್ರಶ್ನೆಗಳು ಬರುತ್ತೆ ನಂತರ ಪ್ರಚಲಿತ ವಿದ್ಯಮಾನ ಪ್ರಚಲಿತ ವಿದ್ಯಮಾನದ ಮೇಲೆ ಕ್ವಶನ್ಗಳು ಬರುತ್ತೆ ಸೊ ಡೇ ಟು ಡೇ ಲೈಫಲ್ಲಿ ನೀವು ಲಾಸ್ಟ್ ಏಟ್ ಮಂತ್ ಪ್ರಚಲಿತ ವಿದ್ಯಮಾನಗಳನ್ನು ಕವರ್ ಮಾಡಿಕೊಂಡ್ರೆ ಸಾಧ್ಯ ಆಗುತ್ತೆ ನಂತರ ಸಮರಾಭ್ಯಾಸಗಳು ಯಾವ್ಯಾವ ರಾಷ್ಟ್ರದ ಜೊತೆಗೆ ಸಮರಾಭ್ಯಾಸಗಳು ನಡೆಯುತ್ತೆ ಎಲ್ಲೆಲ್ಲಿ ನಡೆಯುತ್ತೆ ಅವೆಲ್ಲವುಗಳ ಬಗ್ಗೆ ಐಡಿಯಾ ಇರಬೇಕಾಗತ್ತೆ ಇಷ್ಟು ಅಂಶಗಳು ಒಂದು ನೂರು ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ಒಳಗೊಂಡಿರುತ್ತೆ ಇದರ ಜೊತೆಗೆ ಸ್ಟೇಟ್ ಬಜೆಟ್ ಆಮೇಲೆ ಸೆಂಟ್ರಲ್ ಬಜೆಟ್ ಹಾಗೂ ಆರ್ಥಿಕ ಸಮೀಕ್ಷೆಗಳನ್ನು ಒಳಗೊಂಡಿರುತ್ತೆ ಪ್ರತಿ ತಿಂಗಳದ ಮ್ಯಾಗ್ಝಿನ್ಗಳನ್ನು ಓದೋದು ಇವೆಲ್ಲವನ್ನು ಮಾಡಿದರೆ ನಿಮಗೆ ಕಂಪ್ಲೀಟ್ ಐಡಿಯಾ ಇದ್ರದ್ದೇ ಬರುತ್ತೆ ಸೊ ಯಾವ್ಯಾವ ಭಾಗದಿಂದ ಎಷ್ಟು ಅಂಕಗಳು ಬರುತ್ತೆ ಆಮೇಲೆ ಯಾವ ಭಾಗವನ್ನು ಯಾವ ರೀತಿಯಾಗಿ ಓದಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದ ಮೂಲಕ ಕೊಡುವ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ಅಪಾಸ್ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇದ್ರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಇರಿ ಹಾಗೆಯೇ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಆಮೇಲೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮಲ್ಲಿಯೂ ಕೂಡ ನಮ್ಮ ಅಕಾಡೆಮಿಯನ್ನು ಫಾಲೋ ಮಾಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ನೋಡೋದಾದರೆ ಕಂಪ್ಲೀಟ್ ನೇಮಕಾತಿಯಲ್ಲಿಯೇ ನಾವು ನೆಗ್ಲೆಕ್ಟ್ ಮಾಡಲಾರ್ದಂಥ ಕೆಲವು ಅಂಶಗಳಿವೆ ಅವುಗಳ ಕಡೆಗೂ ಕೂಡ ನಾವು ಗಮನವನ್ನು ಹರಿಸಬೇಕು ನಮಗೆ ಕಟಾಪ್ ಎಷ್ಟು ನಿಲ್ಲತ್ತೆ ಅನ್ನೋದು ಒಂದು ಕ್ವಶನ್ ಆಗುತ್ತೆ ಸೊ ಕಟಾಪ್ ನೀವು ಒಂದು ನೂರು ಅಂಕಗಳಲ್ಲಿ ಎಂಬತ್ತು ಅಂಕಗಳನ್ನು ತೆಗೆದುಕೊಂಡರೆ ನೀವು ಸೇ ಪರ್ವೇಯಲ್ಲಿ ಇದ್ದೀರಿ ಅಂತ ಅರ್ಥ ಏಯ್ಟಿ ಫೈವ್ ಪ್ಲಸ್ ತೊಗೊಂಡ್ರೆ ಖಂಡಿತವಾಗಿ ನಮಗೆ ಜಾಬ್ ಸಿಗುತ್ತೆ ಅಂತ ಅರ್ಥ ಆಗಿರುತ್ತೆ ಸೊ ಈ ಎಲ್ಲ ಹುದ್ದೆಗಳಿಗೂ ಮಹಿಳೆಯರು ಕೂಡ ಅಪ್ಲೈ ಮಾಡಬಹುದಾಗಿದೆ ಹಾಗಾಗಿ ಯಾರೂ ಕೂಡ ಈ ಒಂದು ಅವಕಾಶದಿಂದ ವಂಚಿತ ಆಗದೆ ಎಲ್ಲರೂ ಈ ಒಂದು ಅವಕಾಶದ ಸದುಪಯೋಗವನ್ನು ಪಡೆದುಕೊಳ್ಬೇಕು ಆದಷ್ಟು ಜನ ವಿದ್ಯಾರ್ಥಿಗಳಿಗೆ ಈ ಲಾಕ್ಡೌನ್ ಸಮಯದಲ್ಲಿ ಜೊತೆಗೆ ಈ ಫೈನಾನ್ಸಿಯಲ್ ಇಂಬ್ಯಾಲೆನ್ಸ್ ಆಗಿರುವಂತಹ ಸಮಯದಲ್ಲಿ ನೋಟಿಫಿಕೇಷನ್ಗಳು ಬರೋದು ರೇರ್ ಆಗಿತ್ತು ಅಂಥ ಸಮಯದಲ್ಲಿ ಬಂದಿರೋದರಿಂದ ಈ ಅವಕಾಶವನ್ನು ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ನೀವು ಕೂಡ ನಿಮ್ಮ ಸ್ನೇಹಿತರಿಗೆ ತಿಳಿಸು ತಿಳಿ ಹೇಳುವ ಮೂಲಕವಾಗಿ ಈ ಒಂದು ಮಾಹಿತಿಯನ್ನು ಅವರಿಗೂ ಕೂಡ ಸೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್